ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಆನಂದ್ ಶ್ರೀಶೇಖ ದಳವಾಯಿ ಅಂತ ಸರ್. ನಿಮ್ಮೂರು ಸರ್? ನಮ್ಮೂರು ಗದ್ದಲ್ ಸರ್. ಯಾವ ತಾಲೂಕು ಬರ್ತದೆ ಸರ್ ನಿಮ್ಮದು? ಜಮಖಂಡಿ ತಾಲೂಕು ಬಾಗಲಕೋಟೆ ಡಿಸ್ಟಿಕ್. ಜಮಖಂಡಿ ತಾಲೂಕು ಬಾಗಲಕೋಟೆ ಡಿಸ್ಟಿಕ್. ಎಷ್ಟು ದಿವಸದಿಂದ ನಮ್ಮ ಮಿತ್ರ ಏರೋಟೆಕ್ ಮಷಿನ್ ಯೂಸ್ ಮಾಡ್ಲಿಕ್ಕೆ ಸರ್? ನಾವು 6 ತಿಂಗಳಿಂದ ಆಯ್ತು ಸರ್ ಮಿತ್ರ ಏರೋಟೆಕ್ ಮಷಿನ್ ಯೂಸ್ ಮಾಡ್ತೀವಿ. ಓಕೆ, ಈ ಮುಂಚೆ ನೀವು ಯಾವ ಮಷಿನ್ ಯೂಸ್ ಮಾಡ್ತಿದ್ರಿ ಸರ್ ನಿಮ್ಮ ಪ್ಲಾಟಿಗೆ, ದ್ರಾಕ್ಷಿ ಪ್ಲಾಟಿಗೆ? ಸರ್ ಸಾದಾ 1 ಲಕ್ಷ ರೂಪಾಯಿ ಸಿಗ್ತಿದ್ವಲ್ಲ ರೀ, ಅದನ್ನು ಓಕೆ ನಾವು ಅದರಿಂದ ರೋ ಕಂಟ್ರೋಲ್ ಆಗಲಿಲ್ಲ ರೀ ನಮಗೆ. ಹಾಂ ಸರ್, ಅದಕ್ಕೆ ರೀ ಏರೋಟೆಕ್ ಮಿತ್ರ ಮಷಿನ್ ತೆಗೆದುಕೊಂಡ್ರಿ. ಓಕೆ ಸರ್, ಓಕೆ ರೀ. ಆಮೇಲೆ ಇದರೊಳಗೆ ನಮ್ಮ ಮಿತ್ರ ಏರೋಟೆಕ್ ಮಷಿನ್ ಈಗ ಯೂಸ್ ಮಾಡಕತ್ತೀರಿ, ಈ ಮುಂಚೆ ನೀವು ಲೋಕಲ್ ಬ್ಲೋವರ್ ಯೂಸ್ ಮಾಡಿರಿ, ಏನು ಡಿಫ್ರೆನ್ಸ್ ಅನ್ಸಿತ್ತು ಸರ್ ನಿಮ್ಗೆ ನಮ್ಮ ನಿಮ್ದು ಲೋಕಲ್ ಮಷಿನ್ಗೂ ನಮ್ಮ ಮಿತ್ರ ಏರೋಟೆಕ್ ಮಷಿನ್ಗೂ? ಸರ್ ನಮಗೆ ಔಷಧಿ ಒಳಗೂ ಡಿಫ್ರೆನ್ಸ್ ಬರ್ತದೆ ರೀ, ಅದಕ್ಕೆ 3 ಟ್ಯಾಕೆ ಆಗ್ತದೆ ರೀ, ಇದ್ರಾಗ 2 ಟ್ಯಾಕೆ ಒಳಗೆ ಮುಗಿತದೆ ರೀ. ಹಾಂ ಸರ್, ಅದಕ್ಕೆ ರೋಗ ಕಂಟ್ರೋಲ್ ಆಗಲ್ಲ ರೀ, ಇದಕ್ಕೆ ರೋಗ ಎಲ್ಲ ಕಂಟ್ರೋಲ್ ಆಗ್ತದೆ, ಇದಕ್ಕೆ ಸ್ಪ್ರೇ ಎಲ್ಲ ಕರೆಕ್ಟಾಗಿ ಕುಂಡಿರ್ತದೆ ರೀ ಮನೆಗೆಲ್ಲ. ಓಕೆ ಸರ್, ಓಕೆ. ಆಮೇಲೆ ನಮ್ಮ ಮಷಿನ್ ಕವರೇಜ್ ಎಲ್ಲ ನಿಮಗೆ ಯಾವ ರೀತಿ ಅನಿಸ್ಲಿಕ್ಕೆ ಸರ್? ಸರ್ ಚಲೋ ಐತ್ರಿ, ಎಲ್ಲ ಅದಕ್ಕೇನಿಲ್ಲ ರೀ, ಇಫೆಕ್ಟ್ ಏನಿಲ್ಲ ರೀ, ಎಲ್ಲ ಚಲೋ. ಓಕೆ, ಎಲ್ಲ ನಿಮಗೆಲ್ಲ ಒಳ್ಳೆ 100% ಕವರೇಜ್ ಸಿಗ್ಲಿಕ್ಕೆ ಹತ್ತದೆ? ಯಾವ ಇಮಿಡಿಯೇಟ್ ಆಗಿ ನಿಮ್ದು ಯಾವ್ದಾದ್ರು ಡೌನಿ ಬೂರಿ ಅಟ್ಯಾಕ್ ಆದ್ರೂ ಪ್ರಾಬ್ಲಮ್ ಆದ್ರೂ ಬಂದ್ ಮಾಡೋಕ್ರಿ, ಬಟ್ಟೆ ಯಾವ್ದು ಏನು ಕಿರಿಕಿರಿ? ನಿಮ್ದು ಡೌನಿ ಬುರಿ ಎಲ್ಲ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಆಗ್ತದ್ರಿ? ಏನು ಒಂದು ಸ್ಪ್ರೇ ಅದ ಕುಲ್ಲಾನ ಡೌನಿ ಬುರಿ ಯಾವ್ದೇ ಬೇಕಾದ್ರೂ ಹೋಗಿದ್ರಿ? ಓಕೆ ಸರ್, ಯಾವ್ದೋ ಎನಿ ರೋಗ ಎಲ್ಲ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಬಂದ್ಬಿಡ್ತದೆ ಸರ್? ಒಂದು ಸ್ಪ್ರೇ ಅದ ಕುಲ್ಲಾನ. ಆಮೇಲೆ ಇದು ನಮ್ದು ಔಷಧಿ ಉಳಿತಾಯ ಯಾವ ರೀತಿ ಆಗ್ತದೆ ಸರ್ ನಮ್ಮ ಮಷಿನಿಂದ ನಿಮಗೆ? ಸರ್ ನಮ್ದೀಗ 1 ವರ್ಷಕ್ಕೆ ಇಂತಿಷ್ಟು, ಮೊದಲು 2 ಲಕ್ಷ 3 ಲಕ್ಷ ಆಗ್ತಿತ್ತು, 1 ಲಕ್ಷದ ಕವರೇಜ್ ಕುಲ್ಲಾರಿ ಔಷಧ ನಮ್ಗೆ. ನಿಮಗೆಲ್ಲ ಒಂದು ನಿಯರ್ಲಿ ಒಂದು ಮುಂದೆ 2 ಲಕ್ಷ 2.5 ಲಕ್ಷ ಆಗೋದು, 1 ಲಕ್ಷ ರೂಪಾಯಿ ನಿಮ್ಗೆ ಕ್ಲಿಯರ್ ಆಗ್ತದೆ ನಮ್ಗೆ, ನೆಟ್ ನಿಮ್ಗೆ 1.5 ಲಕ್ಷ ರೂಪಾಯಿ ಉಳಿತಾಯ ಆಗ್ಲಿಕ್ಕೆ ಸರ್ ಔಷಧಿ ಸೇವಿಂಗ್ಸ್ನಾಗ. ಮತ್ತೆ ನಮಗೀಗ ಸ್ಪ್ರೇ ಒಂದಂತ ಅಂದ್ರೆ ಸಿಡಿತಾರಲ್ಲ ಆ ಮಷಿನ್, ಇದಕ್ಕೆಲ್ಲ ಕಡೆ ಸಿಡ್ತೇವೆ, 100% ಕವರೇಜ್ ಸರ್, ಎಲ್ಲ ಮೂಲೆಗೂ ಔಷಧಿ ರೀಚ್ ಆಗುತ್ತೆ, ಇಲ್ಲಿ ಹೋಗಲ್ಲ ಎಲ್ಲ ಕಡೆ ರೀಚ್ ಆಗುತ್ತೆ. ಆಮೇಲೆ ನಮ್ದು ನೀವು ನಮ್ಮ ಮಷಿನಿಂದ ಏರೋಟೆಕ್ ಮಿತ್ರ ಏರೋಟೆಕ್ ಮಷಿನಿಂದ ನೀವು ಜಿ ಎಸ್ ಸ್ಪ್ರೇ ಮಾಡಿರಿ, ಅದು ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್ ರಿಸಲ್ಟ್? ರಿಸಲ್ಟ್ ಕೊಟ್ಟೈತ್ರಿ ನಮ್ಗೆ 100% ರಿಸಲ್ಟ್ ಬಂದದ, ಅದಕ್ಕಿಂತ ಏನು ಒಳಗ ಹೊಡೆದು ಕರೆ ಚಲೋ ಕೊಟ್ಟೈತ್ರಿ ನಮ್ಗೆ, ಒಳ್ಳೆ ರಿಸಲ್ಟ್ ಬಂದದ್ರಿ. ಜಿ ರಿಸಲ್ಟ್ ಮನೀಲಿ ಎದ್ದಿಸ್ತಿದ್ದೀವ್ರಿ ನೀವು ಗ್ಲಾಸ್ನಾಗ? ಕರೆಕ್ಟ್ ಸರ್, ಕರೆಕ್ಟ್. ಈಗ ನಾವು ಇದ್ರಲ್ಲಿ ಹೊಡೆಯೋಣ, ನಮ್ಗೆ ರಿಸಲ್ಟ್ ಅದಕ್ಕೆ ಚಲೋ ಕೊಟ್ಟೈತ್ರಿ, ಮನೀಲಿ ಎದ್ದಕ್ಕಿಂತ ಚಲೋ ಕೊಟ್ಟೈತೆ ನಿಮ್ಗೆ. ಲೇಬರ್ ಸೇವಿಂಗು ಆಗೈತಿ, ಬಟ್ ಇನ್ನೂ ಪಗಾರ ಕಡಿಮೆ ಆಗೈತ್ರಿ, ಗಾಡಿ ಉಳಿತಾಯ ಆಗೈತೆ ನಮ್ಗೆ. ಓಕೆ ಸರ್, ಓಕೆ, ಓಕೆ. ಇದಕ್ಕೇನು ರೊಕ್ಕ ಕೊಟ್ಟಿದ್ದು ಕಡಿಮೆ ಅನಿಸಿಲ್ಲ ನಮ್ಗೆ. ಒಳ್ಳೆ ಸರ್, ಒಳ್ಳೇದು, ಒಳ್ಳೇದು, ಒಳ್ಳೇದು. ಆಮೇಲೆ ನಮ್ಮ ಸರ್ವಿಸ್ ಇಂಜಿನಿಯರ್ಗಳು ನಿಮ್ಗೆ ಟೈಮ್ ಟು ಟೈಮ್ ಬಂದು ಸರ್ವಿಸ್ ಕೊಡ್ಲಿಕ್ಕೆ ಇದಾರಲ್ಲ? ನಾವು ಹೇಳಿದ 5 ನಿಮಿಷದಾಗ ಇಲ್ಲೇ ಇರ್ತಾರೆ, ಒಟ್ಟ ಫೋನ್ ಹಚ್ಚಿರ ಬಂದೇ ಬಿಡ್ತಾರೆ, ಅದಕ್ಕೇನಿಲ್ಲ. ಓಕೆ ಸರ್, 3 ದಿನ ಅನ್ನಂಗಿಲ್ಲ ರೀ, ಒಟ್ಟು ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ, ಇಮಿಡಿಯೇಟ್ ಫೋನ್ ಮಾಡಿದ ಕೂಡಲೇ ಬಂದು ನಿಮ್ಗೆ ಸರ್ವಿಸ್ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ. ನಾವು ಏನು ಹಚ್ಚಲಿಲ್ಲ ಅಂದ್ರೆ ಅವರಾಗಿ ತಿಂಗಳಿಗೆ ಒಮ್ಮೆ ಹಚ್ಚಿ ಹೆಂಗೆ ನಡ್ದೈತೆ ನಮ್ಮ ಮಷಿನ್ ಅಂತ ಕೇಳ್ತಾರೆ. ಹಾಂ ಸರ್, ಒಳ್ಳೇದು ಸರ್, ಒಳ್ಳೇದು. ನಮಸ್ಕಾರ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್.